हाय फ्रेंड्स, पद्मा पाकशालेगे स्वागत। इवत्तु दम बिर्यानी चिकन दम बिर्यानी याव तर माडोदु अंतंदु तोरिस्कोड्तीनि। नोडि याव तर बंदिदे, स्पैसी आगि खार खार इष्टपडोरु ई स्टैल अल्लि दम बिर्यानी माड्कोंडु नोडि। चिकन दम बिर्यानी तुंबा अंद्रे तुंबाने टेस्टी आगिरुत्ते, तुंबा चेन्नागि ईजी आगि मनेल्ले माड्कोबहुदु। नोडि हेगे बंदिदे अंतंदुबिट्टु, होरगडे तिन्नोदक्किन मनेल्ले माड्कोंडु तिन्नोदु तुंबाने टेस्टी आगिरुत्ते। ಹೊರಗಡೆದಕ್ಕಿಂತ ಇದು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಸ್ಟೈಲಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ। ಹಾಗಾಗಿ ಚಿಕನ್ ದಮ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನೋಡೋಣ। ನಮ್ಮ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ। ನೋಡಿ, ಚಿಕನ್ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು, ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ದೀನಿ। ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ, ನಮಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಆಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ, ಒಂದು ಕಾಲು ಟೀಸ್ಪೂನಷ್ಟು ಅರಶಿನ ಪುಡಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಅಂದರೆ ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳಿ ಅಂತಂದ್ಬಿಟ್ಟು ಉಪ್ಪು ಖಾರ ಇದನ್ನು ರೆಡಿ ಮಾಡಿಟ್ಟು ನಾವೆಲ್ಲ ಸಾಮಾನುಗಳನ್ನ ಜೋಡಿಸ್ಕೊಂಡ್ರೆ ಅಷ್ಟೊತ್ತಿಗೆ ಮಾಡ್ಕೊಂಡ್ಬಿಡ್ಬೋದು। ನೋಡಿ, ಇದೊಂದು ಒಂದು ಅರ್ಧ ಗಂಟೆ ಇದನ್ನು ಹೀಗೆ ಮುಚ್ಚಿಟ್ಬಿಡೋಣ। ಈಗ ನೋಡಿ ಮಾಡೋದು ತೋರಿಸ್ತೀನಿ ನಾನು, ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ನಾನು। ನೋಡಿ, ಒಂದು 10 ನಿಮಿಷ ಮುಂಚೆನೇ ಇದನ್ನು ತೊಳೆದಿಡಬೇಕಾಗುತ್ತೆ। ಬಾಸುಮತಿ ಅಕ್ಕಿ ಚೆನ್ನಾಗಿ ಬಿರಿಯಾನಿ ಎಲ್ಲ ಚೆನ್ನಾಗಿ ಬರುತ್ತೆ, ಹಾಗಾಗಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು। ಇದನ್ನು ಸ್ವಲ್ಪ ಒಂದು 2 ಸರಿ ತೊಳೆದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ। ಇವಾಗ ಮಾಡೋದು ಹೇಗೆ ಅಂತಂದು ತೋರಿಸ್ತೀನಿ ನೋಡಿ। ಒಂದು ಪಾತ್ರೆಗೆ ಒಂದು 3 ಗ್ಲಾಸ್ನಷ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು 2 ಪಲಾವೆಲೆ, ಒಂದು ಫ್ಲವರು, ಒಂದು ಚಕ್ಕೆ 1 ಪೀಸು, 1-2 ಲವಂಗ ಇಷ್ಟು ಹಾಕ್ತಾ ಇದ್ದೀನಿ। ಈ ನೀರು ಚೆನ್ನಾಗಿ ಕುದಿಬೇಕಿದು ನೋಡಿ, ನೀರು ಈ ಥರ ಚೆನ್ನಾಗಿ ಕುದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಲವಂಗ ಫ್ಲವರಿಂದು ಎಲ್ಲ। ಈಗ ನೋಡಿ, 1 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಇದಕ್ಕೆ। ಆಯಿಲ್ ಹಾಕೋ ಉದ್ದೇಶ ಏನಪ್ಪ ಅಂದರೆ ಅನ್ನ ಉದುರುದ್ರಾಗಿ ಬಿಡಿ ಬಿಡಿಯಾಗಿರಲಿ ಅಂತಂದ್ಬಿಟ್ಟು ಆಯಿಲ್ ಹಾಕೋದು। ಈ ಕುದಿ ಹತ್ತಿದ ಮೇಲೆ ಇದಕ್ಕೆ ಅಕ್ಕಿ ತೊಳೆದಿಟ್ಟಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ। ಬಾಸುಮತಿ ಅಕ್ಕಿನೇ ಬೇಕು ಅಂತಂದು ಏನಿಲ್ಲ, ಮಸೂರಿ ಸೋನಾ ಮಸೂರಿ ಅಕ್ಕಿ ಆದ್ರೂ ಬರುತ್ತೆ। ಬಾಸುಮತಿ ಅಕ್ಕಿಯಲ್ಲಿ ಪಲಾವು ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ। ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಕುದಿಬೇಕಿದೆ ಚೆನ್ನಾಗಿನೂ। ನೋಡಿ, ಈ ಥರ ಮಿಕ್ಸ್ ಮಾಡಿ ನೋಡ್ತಾ ಇರಬೇಕಾಗುತ್ತೆ, ಹೀಗೆ ಹಿಚ್ಚಿಗೆ ನೋಡಿದರೆ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು। ನೋಡಿ, ಈ ಥರ ಬೆಂದಿರಬೇಕು, ಈಗ ಸ್ವಲ್ಪ ಸಾಫ್ಟ್ ಆಗಬೇಕು ಅನ್ನ, ಅಲ್ಲಿವರೆಗೂ ಇದನ್ನು ಇದು ಮಾಡಬೇಕಾಗುತ್ತೆ। ತುಂಬ ಮೆತ್ತಗಾಗಬಾರ್ದು ಮತ್ತೆ, ಹಾಗೆ ಸ್ವಲ್ಪ ಗಟ್ಟಿ ಇರಬೇಕು, ಸ್ವಲ್ಪ ಬೆಂದಿರಬೇಕು ಅಷ್ಟು, ಆದರೆ ಸಾಕಾಗುತ್ತೆ। ಆದಮೇಲೆ ಇದನ್ನು ಒಂದು ಜಾಲರಿ ಒಳಗೆ ಇದನ್ನು ಸೋಸ್ಕೊಂಡು ಬಿಡಬೇಕಾಗುತ್ತೆ, ನೀರೆಲ್ಲ ಬಸಿದ್ಬಿಡ್ಬೇಕು ಇದನ್ನು ಅನ್ನದನ್ನು, ನೀರೆಷ್ಟು ಇರಬಾರ್ದು, ಕ್ಲೀನಾಗಿ ಹೀಗೆ ಬಸಿದ್ಬಿಡ್ಬೇಕು ಹೀಗೆ। ಇದನ್ನು ಸೈಡಿಗೆ ಇಟ್ಬಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊಳೋದು ಹೇಗೆ ಅಂತ ನೋಡೋಣ। ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ। ಆಯಿಲ್ ಹಾಕಿಬಿಟ್ಟು ಇದಕ್ಕೆ ನೋಡಿ 1 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ, ತುಪ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ। ಇದು ಸ್ವಲ್ಪ ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಒಂದು 3 ಈರುಳ್ಳಿ ಹಾಕ್ತಾ ಇದ್ದೀನಿ। ಇದು ಸ್ವಲ್ಪ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಫ್ರೈ ಆಗಬೇಕಿದು, ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಬೇಕಾಗುತ್ತೆ। ಒಂದು ನೋಡಿ, ಒಂದೆರಡು ಪೀಸ್ ಚಕ್ಕೆ ಹಾಕ್ತಾಯಿದ್ದೀನಿ, 1-2 ಲವಂಗ ಹಾಕ್ತಾಯಿದ್ದೀನಿ, ಅನ್ನಕ್ಕೂ ಕೂಡ ಹಾಕಿದ್ದೀವಿ ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು। ಇದು ಚಹಾ ಜೀರಿಗೆ ಅಂತಂದ್ಬಿಟ್ಟು ಅದನ್ನು 1 ಟೇಬಲ್ಸ್ಪೂನಷ್ಟು ಹಾಕ್ತಾಯಿದ್ದೀನಿ। ಇಷ್ಟು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಫ್ರೈ ಮಾಡ್ತಿರಬೇಕು। ಆಮೇಲೆ ಇದಕ್ಕೆ 1-2 ಟೊಮೆಟೊ ತೊಗೊಂಡಿದ್ದೀನಿ ನಾನು, 2 ಟೊಮೆಟೊ ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ। ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಒಗ್ಗರಣೆಯಲ್ಲೇ ಇದು ಬೇಯಬೇಕಾಗುತ್ತೆ। ನೋಡಿ, 4-5 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು, ಅದು ಹಾಕ್ತಾ ಇದ್ದೀನಿ। ಆಮೇಲೆ ಹಸಿ ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಿದನ್ನು, ಎಣ್ಣೆಯಲ್ಲೇ ಚೆನ್ನಾಗಿ
ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಇದು ಮಾಡಬೇಕು. ಟೊಮೊಟೊ ಎಲ್ಲ ತುಂಬ ಸಾಫ್ಟ್ ಆಗಬೇಕಿದು. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದರೆ ಟೊಮೊಟೊ ತುಂಬ ಸಾಫ್ಟ್ ಆಗುತ್ತೆ. ಹಾಗಾಗಿ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಒಗ್ಗರಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಇದನ್ನು. ನೋಡಿ ಸಾಫ್ಟ್ ಆಗ್ತಾ ಇದೆ ಇವಾಗ ಟೊಮೊಟೊ ಎಲ್ಲ. ನೀವು ಈ ಸ್ಟೈಲಲ್ಲಿ ಒಂದು ಸತಿ ಮಾಡಿ ನೋಡಿ, ಬಿರಿಯಾನಿ ಹೇಗೆ ಬಂತು ಅಂತಂದು ನೋಡಿ. ಇವಾಗ ನೋಡಿ ಒಂದು ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಇದು ಸ್ವಲ್ಪ ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕಿದು. ಬೆಂದಮೇಲೆ ಇದು ಸ್ವಲ್ಪ ಚೆನ್ನಾಗಿ ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಬೆಂದಮೇಲೆ ಇವಾಗ ತಣ್ಣಗಾಗಬೇಕಿದು. ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕಬೇಕಾಗುತ್ತೆ. ಇದನ್ನು ಮಿಕ್ಸಿ ಜಾರ್ಗೆ ಫೈನ್ ಪೇಸ್ಟ್ ಆಗಬೇಕು. ಅಲ್ಲಿ ಆ ಥರ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇದು ಬೇರೆ ಥರನೇ ತೋರಿಸ್ತಾ ಇದ್ದೀನಿ, ಇದು ದಮ್ ಬಿರಿಯಾನಿ. ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಸ್ಟೈಲಲ್ಲಿ ಒಂದು ಸತಿ ಮಾಡಿ ನೋಡಿ ಹೇಗೆ ಬಂತು ಅಂತಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಹುರಿದಿದ್ವಲ್ಲ, ಅದು ನೀರು ಅದು ಎಲ್ಲ ಸೇರಿ ಮಿಕ್ಸಿ ಮಾಡಿಕೊಂಡು ಫೈನ್ ಪೇಸ್ಟ್ ಆಗೋಂಗೆ ಇದನ್ನು ರುಬ್ಬಿಕೊಂಡು ಬರೋಣ. ನೋಡಿ ರುಬ್ಬಿ ಆಗಿದೆ, ಇವಾಗ ತೋರಿಸ್ತಿದ್ದೀನಿ. ಈ ಥರ ಆದರೆ ಸಾಕಾಗುತ್ತೆ. ನೋಡಿ ಇವಾಗ ಚಿಕನ್ನಿಗೆಲ್ಲ ಉಪ್ಪು ಖಾರ ಹಚ್ಚಿಟ್ಟಿದ್ವಲ್ಲ, ಅದು ಒಂದು ಇವಾಗ ಅರ್ಧ ಗಂಟೆ ಆಗಿದೆ. ಅದರಲ್ಲೇ ಇದರಲ್ಲಿ ಮಸಾಲೆನ ಒಂದು ಟೇಬಲ್ ಸ್ಪೂನಷ್ಟು ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಹಾಕಿಲ್ಲ ನಾನು, ಒಂದು ಟೇಬಲ್ ಸ್ಪೂನಷ್ಟು ಅಷ್ಟೇ ಹಾಕಿದ್ದೀನಿ ಚಿಕನ್ನಿಗೆ. ಇವಾಗ ಬಿರಿಯಾನಿ ಯಾವುದ್ರಲ್ಲಿ ಮಾಡ್ತೀವೋ ನಾವು ಅದರಲ್ಲಿ ಒಂದು ದೊಡ್ಡ ಪಾತ್ರೆ ಅಥವಾ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಈ ಆಯಿಲು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಚಿಕನ್ನು ಎಲ್ಲ ಮ್ಯಾರಿನೇಟ್ ಮಾಡಿದ್ವಲ್ಲ ಉಪ್ಪು ಖಾರ ಹಾಕಿಬಿಟ್ಟು ಅದನ್ನು ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ನು ಒಂದು ಬೇಯಬೇಕಾಗುತ್ತೆ. ಇದು ಕಡಿಮೆ ಅಂದರೆ ಒಂದು 5 ರಿಂದ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದು ಬೇಯಬೇಕು. ಅಲ್ಲಿವರೆಗೂ ಇದನ್ನು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಈ ಥರ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ, ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಚಿಕನ್ ಪೀಸು ಸಪ್ಪೆ ಅನ್ಸೋದಿಲ್ಲ, ತುಂಬ ಟೇಸ್ಟಿಯಾಗಿ ಮಸಾಲೆ ಹೀರ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಇದನ್ನು. ನೋಡಿ ಅದು ಬೇಯಲಿಕ್ಕೆ ಸ್ವಲ್ಪ ಮುಚ್ಚಿಬಿಡೋಣ ಇದನ್ನು. ಒಂದು 5 ನಿಮಿಷ ಆದಮೇಲೆ ತೆಗೆದು ತೋರಿಸ್ತೀನಿ. ನೋಡಿ ನೋಡಿ ಇವಾಗಲೇ ಸ್ವಲ್ಪ ಬೆಂದಿದೆ. ಈಗ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೊಂದು 2 ನಿಮಿಷ ಇದನ್ನು ಮುಚ್ಚಿಬಿಡೋಣ. ನೋಡಿ ಇವಾಗ ಚಿಕನ್ನು ಬೆಂದಿದೆ, ಸ್ವಲ್ಪ ಸಾಫ್ಟ್ ಆಗಿದೆ ಅಂತಂದು ಅನಿಸುತ್ತೆ. ಈಗ ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಇದು ಹಸಿ ವಾಸನೆ ಹೋಗೋವರೆಗೂ ಒಂದು 2-3 ನಿಮಿಷ ಇದನ್ನು ಹೀಗೆ ಮಿಕ್ಸ್ ಮಾಡಿ ಬಿಡಬೇಕು. ಸ್ವಲ್ಪ ಮುಚ್ಚಿದರೆ ಚೆನ್ನಾಗಿ ಬೇಯುತ್ತೆ, ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ನಿಗೆ ಹೊಂದ್ಕೊಳ್ಳುತ್ತೆ. ಒಂದು 2 ನಿಮಿಷ ಮುಚ್ಚಿಬಿಡೋಣ, ಅಂದರೆ ಚೆನ್ನಾಗಿ ಮಸಾಲೆ ಎಲ್ಲ ಇದಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ, ಎಲ್ಲ ಚೆನ್ನಾಗಾಗಿದೆ. ಈಗ ಇವಾಗ ನೋಡಿ 1 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಕಾಳು ಪುಡಿ ಹಾಕ್ತಾ ಇದ್ದೀನಿ. ಇದು ಪೆಪ್ಪರ್ ಪೌಡ್ರು, ಒಂದು 1/4 ಟೀಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ನಮಗೆ ನೋಡಿ ಬಿರಿಯಾನಿ ಮಸಾಲ ಯಾವುದಿರುತ್ತೋ ಅದನ್ನು ಹಾಕಿ, ನಾನು ಶಾಹಿ ಬಿರಿಯಾನಿ ಯೂಸ್ ಮಾಡ್ತಾ ಇದ್ದೀನಿ, ಯಾವ ಬಿರಿಯಾನಿ ಪೌಡರ್ ಇರುತ್ತೋ ಅದನ್ನೇ 1 ಟೇಬಲ್ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು, ಈ ಪೌಡ್ರೆಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೋಬೇಕು. ನೋಡಿ ಯಾವ ಥರ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಡ್ರೈ ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಾನು ಸ್ವಲ್ಪ ಡ್ರೈ ಆಗಿದೆ, ಇದು ಸ್ವಲ್ಪ ನೀರು ಹಾಕಿದ್ದೀನಿ. ನೋಡಿ ಈಗ ಕುದೀತಾ ಇದೆ ಇದು ಚೆನ್ನಾಗಿ. ಚಿಕನ್ನು ಬೆಂದಿದೆ ಇವಾಗ, ಇದು ಫುಲ್ ಚಿಕನ್ನು ಬೆಂದಿದೆ ಅಂತ ಅಂದ ಮೇಲೇ ನಾವು ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ನಾವು ಬಸ್ತಿಟ್ಟಿದ್ವಲ್ಲ ರೈಸ್ ಮಾಡಿಕೊಂಡು, ಅದನ್ನು ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಈ ಥರ ಎಲ್ಲ ಕಡೆ ಸುತ್ತಲೂ ಈ ಥರ ಹಾಕಬೇಕು. ಲೋ ಫ್ಲೇಮಲ್ಲೇ ಇರಬೇಕಾಗುತ್ತೆ ಇವಾಗ ಗ್ಯಾಸ್ ಅದು. ನೋಡಿ ಅನ್ನ ಎಷ್ಟು ಚೆನ್ನಾಗಿ ಬಂದಿದೆ, ಉದುರು ಉದುರಾಗಿ ಆ ಥರ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಇರಬೇಕು ಬಿರಿಯಾನಿಗೆ.
ಅದರನೆ ಬಿರಿಯಾನಿ ತುಂಬಾ ಚೆನ್ನಾಗಿ ಬರೋದು ನೋಡಿ ಈ ತರ ಸಮ ಮಾಡಿಬಿಟ್ಟು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತಾ ಇದೀನಿ ನಾನು ಮೇಲೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಲೋ ಫ್ಲೇಮ್ ಅಲ್ಲೇ ಇದನ್ನ ಒಂದು 5 ನಿಮಿಷ ಇದನ್ನ ಹೀಗೆ ಬಿಟ್ಬಿಡಬೇಕು ನೋಡಿ ಒಂದು 5 ನಿಮಿಷ ಆಗಿದೆ ಈಗ ಒಂದು ಇಡ್ಲಿ ತಗೊಂಡಿದ್ದೀನಿ ಒಂದು ಇಡ್ಲಿ ತಗೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಕಾಸಬೇಕು ಕೆಂಡ ಆಗಬೇಕು ಇದು ದಮ್ ಮಾಡಲಿಕ್ಕೆ ಇದು ಚೆನ್ನಾಗಿ ಕೆಂಡ ಆಗಬೇಕು ಕೆಂಪಗೆ ಆಗಬೇಕು ಇದು ದಮ್ ಬಿರಿಯಾನಿ ಇದು ಹಾಗಾಗಿ ಇದನ್ನ ಮಾಡ್ತಾ ಇದೀನಿ ಫುಲ್ ಕೆಂಡ ಆದಮೇಲೆ ಇದನ್ನ ಒಂದು ಬಟ್ಟಲದಲ್ಲಿ ಇಟ್ಬಿಟ್ಟು ನಾವು ಬಿರಿಯಾನಿ ಮಾಡಿದ್ವಲ್ಲ ಅದರಲ್ಲಿ ಇಟ್ಟು ಅದರ ಮೇಲೆ ಒಂದು 1 ಡ್ರಾಪ್ ಇಲ್ಲ 2 ಡ್ರಾಪ್ಸ್ ತುಪ್ಪ ಹಾಕಬೇಕಾಗುತ್ತೆ ಅದು ಕೆಂಡದ ಮೇಲೆ ಇಷ್ಟ ಹಾಕಿಬಿಟ್ಟು ಇದನ್ನ ಮುಚ್ಚಿಬಿಡಬೇಕು ಮುಚ್ಚಿದ್ರೆ ಅದು ತುಂಬಾ ಚೆನ್ನಾಗಿ ಆ ಹೊಗೆ ಎಲ್ಲಾ ತುಂಬಾ ಚೆನ್ನಾಗಿ ಬಂದಿರುತ್ತೆ ಅದು ಒಂದು 5 ನಿಮಿಷ ಆದಮೇಲೆ ತೋರಿಸ್ತೀನಿ ನೋಡಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ದಮ್ ಬಿರಿಯಾನಿ ನೀವು ಕೂಡ ಈ ತರ ಒಂದ ಸತಿ ಮಾಡಿ ನೋಡಿ ಹೊರಗಡೆಯಿಂದ ತಂದು ತಿನ್ನೋದನ್ನೇ ಬಿಡ್ತೀರಾ ಅಷ್ಟೊಂದು ಟೇಸ್ಟಿ ಆಗಿರುತ್ತೆ ಇದು ಡಿಫರೆಂಟ್ ಸ್ಟೈಲ್ ಅಲ್ಲಿ ತೋರಿಸಿದೀನಿ ನಾನು ದಮ್ ಬಿರಿಯಾನಿನ ಚಿಕನ್ ದಮ್ ಬಿರಿಯಾನಿ ರೆಡಿ ಆಗಿದೆ ರೆಡಿ ಟು ಈಟ್ ಇವಾಗ ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ಯಾವ ತರ ಬಂದಿದೆ ಅಂತ ಅಂದ್ಬಿಟ್ಟು ಮಸಾಲೆ ಕೂಡ ಅಷ್ಟೇ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಚಿಕನ್ ಪೀಸಿಗೆ ಹೊಂದಿಕೊಂಡಿರುತ್ತೆ ನೋಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ರೈಸ್ ಅಷ್ಟೇ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ತಂದಾಗ ಗೊತ್ತಿರುತ್ತೆ ನಿಮಗೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ರೈಸ್ ಪೀಸ್ ಸೂಪರ್ ಆಗಿ ಬಂದಿದೆ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್